ಎಲ್ಲರೂ ಗ್ರಾಮದವರೆಲ್ಲ ಜೊತೆಗೂಡಿ ನಮ್ಮ ಇಲಾಖೆಯವರೆಲ್ಲ ಸೇರಿ ಸಂತೋಷ ಪಡುವ ಒಂದ್ ಕಡೆ ಆದ್ರೆ ಇದೇ ಗ್ರಾಮದ ನಮ್ಮ ಇಲಾಖೆಯ ಮಾವಳ್ಳಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಈ ಶಾಲೆಯನ್ನ ಹೊಸದಾಗಿ ತೆರಿತಾ ಇರತಕ್ಕಂಥದ್ದು ಇನ್ನೊಂದು ಸಂತೋಷದ ವಿಚಾರ ನಿಮ್ಮ ಗ್ರಾಮದವರು. ಯಾಕೆಂದ್ರೆ ಇತ್ತೀಚೆಗೆ ಶಿಕ್ಷಣ ಅನ್ನೋದು ಹೆಚ್ಚಿನ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಯಾರೇ ಆಗ್ಲಿ, ಆ ಬಡವ ಆಗ್ಲಿ, ಬಲ್ಲಿದಾಗ್ಲಿ, ಶ್ರೀಮಂತ ಆಗ್ಲಿ, ಏನೇ ಆಗ್ಲಿ, ಮೊದಲು ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸೋಕೆ ಆಲೋಚನೆ ಮಾಡ್ತಾರೆ. ಹಿಂದೆ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳಿಗೆ ನಾನು ದೊಡ್ಡ ಮನೆ ಕಟ್ಟಿಸ್ಬೇಕು, 2 ಎಕರೆ ಜಮೀನು ತೆಗಿಬೇಕು ಅಂತ ಆಲೋಚನೆ ಇತ್ತು ಮೊದಲು ಹಿಂದೆ ಪೇರೆಂಟ್ಸ್ಗಳು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಮಗು ಹುಟ್ಟಿದ ತಕ್ಷಣ ನಾನು ಯಾವ ಶಾಲೆಗೆ ಸೇರಿಸ್ಬೇಕು, ಯಾವ ಶಾಲೆನಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ, ಆ ಶಾಲೆನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಆಲೋಚನೆ ಇತ್ತೀಚಿನ ಜನರೇಷನ್ ಅಲ್ಲಿ ಬಂದಿದೆ. ಅದು ಇನ್ನೂ ಮುಂದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸ್ತಾ, ಜೊತೆಗೆ ಎಲ್ಲ ಈ ಗ್ರಾಮದ ಮುಖಂಡರು ಪೋಷಕರು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಗ್ರಾಮದಲ್ಲಾದ್ರೂ ಒಂದೆರಡು ಸಾರ್ವಜನಿಕ ಸ್ಥಳ ಇದ್ದೇ ಇರ್ತವೆ, ಒಂದು ದೇವಸ್ಥಾನ, ಒಂದು ಶಾಲೆ. ನಿಮ್ಮೂರಿಗೆ ಒಂದೇ ಒಂದು, ಈಗ ಸದ್ಯಕ್ಕೆ ಸಾರ್ವಜನಿಕ ಸ್ಥಳ ಒಂದೇ ಆಗಿದೆ, ಯಾಕೆಂದ್ರೆ ಶಾಲೆ ಮುಚ್ಚಿರುವಂತ ಪರಿಸ್ಥಿತಿ. ಯಾಕೆಂದ್ರೆ ದೇವಸ್ಥಾನದಲ್ಲಿ ದೇವರು ಇರೋದು ನಂಬಿಕೆ ಅಷ್ಟೇ ನಮಗೆ, ಆದ್ರೆ ಶಾಲೆನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿತವಾಗುತ್ತೆ. ನೀವು ದೇವ್ರಿಗೆ ನೀವೇ ತಕೋಗಿ ಕಾಣಿಕೆ ಉಂಡಿಗೆ ದುಡ್ಡು ಹಾಕ್ಬೇಕು, ಹಣ್ಣು ಕಾಯಿ ತಕೋ ಹೊಡಿಬೇಕು, ಅದೇನು ಕೇಳಿದ್ರು ಕೊಡಲ್ಲ. ನೀವು ಕಾಶ್ಮೀರ್ಗೆ ಹೋದ್ರೂ ನೀವೇ ಕರ್ಪೂರ ತಗೋಬೇಕು. ಆದ್ರೆ ಈ ಶಾಲೆನಲ್ಲಿ ಒಂದು ಬಡ ಮಗುಗೆ ಆಗ್ಲಿ, ನಿಮ್ಮ ಮಕ್ಕಳಿಗೆ ಆಗ್ಲಿ, ಶಿಕ್ಷಣ ಕೊಡಿಸಿ, ನೀವು ಇರೋ ಗಂಟ ಸಾಯ ತನಕ ಒಳ್ಳೆ ಪ್ರಜೆಯಾಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೇನೆ ಅನ್ನೋ ನಂಬಿಕೆ ನಿಮ್ಮೇಲೆ ಬರುತ್ತೆ. ಹಾಗಾಗಿ ಈ ಶಾಲೆ ಪ್ರತಿ ಹಳ್ಳಿನಲ್ಲೂ ಇರಬೇಕು, ಎಲ್ಲ ಮಕ್ಕಳಿಗೂ ಶಿಕ್ಷಣ ಅತ್ಯಗತ್ಯವಾಗಿ ಬೇಕು ಅನ್ನೋದು ಎಲ್ಲರೂ ಸಪೋರ್ಟ್ ಮಾಡಿದಾಗ. ಯಾಕೆಂದ್ರೆ ಈ ಶಾಲೆ ತೆರೆಯೋಕೆ ನಮ್ಮ ಬಿ ಓ ಅವರು ಹೊಸದಾಗಿ ಬಂದು ನಮ್ಮೂರಲ್ಲೇ ಶಾಲೆ ಇಲ್ವಲ್ಲ ಅಂತ ಆಲೋಚನೆ ಮಾಡಿದಾಗ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಂತದ ಅಧಿಕಾರಿಗಳು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಯಾಕೆ ನಾವು ಇಲ್ಲಿ ಮಕ್ಕಳಾಕಿಲ್ಲ, ಬೇರೆ ಕಡೆ ಹೋಯ್ತಾವೆ, ನಮ್ಮೂರಲ್ಲೇ ತೆರೆದ್ರೆ ಯಾಕೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಒಳ್ಳೆ ಮನಸ್ಸು ಮಾಡಿ ಇವತ್ತು ಶಾಲೆ ಪ್ರಾರಂಭ ಆಗಿದೆ. ಅದು ಬೇರೆ ಊರಿಗಲ್ಲ, ನಮಗಲ್ಲ, ಇಲಾಖೆಗಲ್ಲ, ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮಕ್ಕಳದು, ನಿಮ್ಮದೇ ಶಾಲೆ. ಅದು ಇನ್ನು ಮುಂದುವರಿಸ್ಕೊಂಡು ಹೋಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಿ ಇವತ್ತು 20 ಮಕ್ಕಳು ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ, ದಾಖಲಾಗ್ತಾ ಇದ್ದಾರೆ. ಇನ್ನು ಮುಂದೆ ಈ ಶಾಲೆ 50, 70, 100 ಮಕ್ಕಳಾಗಿ ಇಲ್ಲೇ ಹಿರಿಯ ಪ್ರಾಥಮಿಕ ಶಾಲೆನೂ ಮಾಡುವಂಥ ಕೆಪಾಸಿಟಿ ಈ ಗ್ರಾಮಕ್ಕದೆ. ಎಲ್ಲರೂ ಪೋಷಕರು ಮನಸ್ಸು ಪಟ್ಟಾಗ ಮಾತ್ರ, ಕೇವಲ ಇಲಾಖೆಯವರು, ಶಿಕ್ಷಕರು, ಅಧಿಕಾರಿಗಳು ಮನಸ್ಸು ಪಟ್ಟರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಯಾಕೆಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಹಾಗಾಗಿ ಪೋಷಕರ ಬೆಂಬಲನೂ ಬೇಕು, ಇಲಾಖಾ ಬೆಂಬಲನೂ ಬೇಕು, ಜೊತೆಗೆ ಶಿಕ್ಷಕರು ಸಹ ಅವರ ಕರ್ತವ್ಯ ಜವಾಬ್ದಾರಿಯನ್ನು ಮಾಡಿದಾಗ ಆ ಶಾಲೆ ಅಭಿವೃದ್ಧಿ ಪಥದತ್ತ ಮುನ್ನುಗ್ಗುತ್ತೆ. ಯಾಕೆಂದ್ರೆ ಇವತ್ತು ಶಾಲೆ ಅನ್ನೋದು ಸಮಾಜ ಸುಧಾರಣೆಗೋಸ್ಕರ ಒಳ್ಳೆಯ ಜ್ಞಾನಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆ ಇದ್ದಂಗೆ. ಬೇರೆ ಕಾರ್ಖಾನೆಗಳಲ್ಲಿ ವಸ್ತುಗಳು ಉತ್ಪಾದನೆ ಮಾಡ್ತಾರೆ, ಆದರೆ ಈ ಕಾರ್ಖಾನೆಯಲ್ಲಿ ಜ್ಞಾನಿಗಳನ್ನು ಉತ್ಪಾದನೆ ಮಾಡಿ ಶಿಕ್ಷಕರು ಕಳಿಸ್ತಾ ಇರ್ತಾರೆ ಸಮಾಜಕ್ಕೆ. ಹಂಗಾದಾಗ ಮಾತ್ರ ಸಮಾಜ ಒಂದು ಸುಧಾರಣೆಗೆ ಒಳ್ಳೆ ವಾತಾವರಣಕ್ಕೆ ನೋಡಿ, ಯಾವುದೇ ಒಬ್ಬ ವಿದ್ಯಾವಂತ ಇದ್ರೆ ಆ ಮನೆ ಅಚ್ಚುಕಟ್ಟಾಗಿರುತ್ತೆ, ಶಿಸ್ತಾಗಿರುತ್ತೆ, ಕ್ಲೀನಾಗಿರುತ್ತೆ. ಯಾವುದೇ ಸಮಸ್ಯೆ ಬಂದರೆ ಅವ್ರ ಮನೇಲೇ ಬಗೆಹರಿದೋಯ್ತೆ. ಯಾರು ವಿದ್ಯಾವಂತರಿಲ್ವೋ ಅಂಥ ಮನೆಗಳಲ್ಲಿ ಆ ವಿಚಾರಗಳೆಲ್ಲ ಹೊರಗಡೆ ಬಂದ್ಬಿಡ್ತವೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂತ ಶಕ್ತಿನೇ ಇರಲ್ಲ. ಹಾಗಾಗಿ ಶಿಕ್ಷಣ ಹೆಚ್ಚಿನ ಮಹತ್ವವನ್ನು ಈ ದಿನದಲ್ಲಿ ಪಡೆದಿದೆ. ನೀವು ನೋಡಿ, ಇತ್ತೀಚೆಗೆ ನಮ್ಮಲ್ಲಿ ಸರ್ಕಾರಿ ಶಾಲೆ ಅಂದರೆ ಈ ಕೊರೋನಾದಿಂದ ತುಂಬ ಶಾಲೆಗಳೆಲ್ಲ ಸ್ಟಾಪ್ ಆಗಿದೆ ಈಗ. ಆದರೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಮನೆ ಹತ್ರ ಹೋಗಿ ಜಿಗಲಿ ಮೇಲೆ, ಪಡಸಾಲೆ ಮೇಲೆ ಪಾಠ ಮಾಡ್ತಾ ಇದ್ದಾರೆ. ಅದೇ ಖಾಸಗಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲ. ಯಾಕೆಂದ್ರೆ ನಮಗೆ ಇಲಾಖೆ ಸಂಬಳ ಕೊಡ್ತಾ ಇದೆ, ನಾವು ಸುಮ್ಮನೆ ಕೂತ್ಕೋಬಾರು ಅನ್ನೋ ದೃಷ್ಟಿನಲ್ಲಿ ಇವತ್ತು ಎಲ್ಲ ವಿದ್ಯಾಗಮ ಸಕ್ಸಸ್ ಆಗಿದೆ. ಜೊತೆಗೆ ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಗೆ ಸೇರುವಂತ ಸಂದರ್ಭ ಬಂದಿದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.